ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಹೊಸದೊಂದು ಟೆಕ್ನಿಕನ್ನು ಯೂಸ್ ತೋರಿಸ್ತಾ ಇದ್ದೇನೆ. ಅಂದರೆ ತುಂಬ ಚೆನ್ನಾಗಿ ಗೊತ್ತಿರ್ತದೆ, ಅದ್ರ ಗೊತ್ತಿರೋದಿಲ್ಲ ಕೆಲವರಿಗೆ. ಅದು ನೋಡಿದೆ ನಾನು, ಇದನ್ನು ಆನ್ಲೈನಲ್ಲಿ ತರಿಸ್ದೆ, ಅದನ್ನು ನಾನು ಪ್ರಯೋಗ ಮಾಡೋಣ ಅಂತ ಮಾಡಿದಾಗ, ನೋಡಿ, ಇದು ನಮ್ಮ ತೆಂಗಿನ ತೋಟದಲ್ಲಿ ಇದನ್ನು ಹಾಕಿದೆ, ಇನ್ಸ್ಟಾಲೇಷನ್ ಮಾಡಿದೆ. ಮಾಡಿದ್ಮೇಲೆ ನನಗೆ ಅದು ಆಶ್ಚರ್ಯಕ್ಕಾಯಿತು. ಏನಪ್ಪ ಅಂದರೆ ಅಷ್ಟು ಹುಳುಗಳು ಮಾಡಿದಂಥ 2-3 ದಿನಕ್ಕೆ ಅದು ಬಂದು ಅದು ಸಾಯ್ತಾ ಇತ್ತು. ಅಂದರೆ ಇದು ನಮ್ಮನ್ನು ಬೆಳೆಗಳನ್ನು ಹಾನಿ ಮಾಡಲಿಕ್ಕೆ ಭಾಳಷ್ಟು ಉಪದ್ರವ ಕೊಡ್ತಕ್ಕಂಥ ಈ ಹುಳುಗಳು ತೆಂಗಿನ ಮರ ಅವನ್ನು ಕೊರೆದು ಮತ್ತು ಅದರ ಫಲವನ್ನು ನಷ್ಟ ಮಾಡ್ತದೆ. ಹಾಗಾಗಿ ಅದರ ಒಂದು ನಷ್ಟವನ್ನು ತುಂಬಲಿಕ್ಕೆ ಅಂತಂದರೆ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಇದನ್ನು ಆನ್ಲೈನಲ್ಲಿ ಬೈ ಮಾಡಿ ನಾನು ಪ್ರಯೋಗ ಮಾಡಿದಾಗ ಇದು 100% ಸಿಕ್ಕಿದೆ. ಏಕೆಂದರೆ ತೆಂಗಿನ ಸಸ್ಯಗಳು ನಾವು ಇಟ್ಟಾಗ ಅವು 5-6-7 ವರ್ಷ ಬೇಕಾಗ್ತದೆ ಫಲ ಬರಲಿಕ್ಕೆ. ಸೊ ಅದರೂ ಕಾಪಾಡ್ಕೋಬೇಕು. ಕಾಪಾಡ್ಕೊಂಡಿಲ್ಲ ಈ ಹುಳುಗಳು ದಾಳಿಗೆ ತುತ್ತಾಗಿ ನಷ್ಟ ಆಗ್ತವೆ. ಪದೇ ಪದೇ ನಾವು ಅದನ್ನು ಸಸಿನ ಇಡಬೇಕಾಗಿ ಬರ್ತದೆ. ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಇದೊಂದು ಸುಲಭ ಒಂದು ವ್ಯವಸ್ಥೆ ಚೆನ್ನಾಗಿದೆ. ಇದು ಕೂಡ ನಾನು ಬೈ ಮಾಡಿ ತೊಗೊಂಡೆ. ನಾನು ಮೊದಲು ಬೇರೆ ಕಡೆ ನಾವು ಉಪಯೋಗಿಸಿದಾಗ ಅದು ಏನು ನಮಗೆ ಸಿಕ್ಕಿರಲಿಲ್ಲ. ಅದೇ ಒಂದು ಕಂಪ್ನಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಬೈ ಮಾಡ್ಬೋದು. ಎಲ್ಲರೂ ಕೂಡ ಬೈ ಮಾಡಿ.